ಈ ವಿಷಯದಲ್ಲಿ ಬರೀ ಬಿಜೆಪಿಯವರಿಗೂ ಕಾಂಗ್ರೆಸ್ನವರಿಗೂ ಅಲ್ಲ, ಜೆಡಿಎಸ್ಗೂ ಕಾಂಗ್ರೆಸ್ಗೂ ಹತ್ಕಂಡಿ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಲಂಡನ್ನಲ್ಲಿದ್ದಾರೆ. ಕೆಲವರು ಹೇಳಿದ್ರು ರೆಗ್ಯುಲರ್ ಹೆಲ್ತ್ ಚೆಕಪ್ಗೆ ಹೋಗಿದ್ದಾರೆ ಅಂತ, ಇನ್ನು ಕೆಲವರು ಮಗಂದು ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಹೋಗಿದ್ದಾರೆ ಅಂದರು. ಏನೋ ಒಟ್ಟಿನಲ್ಲಿ ಅಲ್ಲಿಂದಾನೇ ಟ್ವೀಟ್ ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ 14 ಟ್ವೀಟ್. ನಾನು ಲಾಸ್ಟ್ ಟೈಮಿಂದ ಹೇಳ್ತಾ ಇದ್ದೀನಿ, ಕುಮಾರಸ್ವಾಮಿಯವರ ಇತ್ತೀಚಿನ ಟ್ವೀಟ್ಗಳನ್ನು ನೀವು ಒಂದು ಒಂದು ಧಾಟಿಲಿ ಓದ್ತಾ ಹೋದರೆ ಯಕ್ಷಗಾನದ ಡೈಲಾಗ್ ಕೇಳಿಸ್ದಂಗೆ ಆಗುತ್ತೆ. ಇವತ್ತು ಹಾಗೆ 14 ಟ್ವೀಟ್ ಇದೆ, ಇಂಪಾರ್ಟೆಂಟ್ ಇದ್ದದ್ದು ಓದ್ತೀನಷ್ಟೇ. ಸ್ವಯಂ ಘೋಷಿತ ಸಂವಿಧಾನ ರಕ್ಷಕ ಸಿದ್ದರಾಮಯ್ಯ ಮತ್ತೆ ಜನತಾದಳ ವಿಷಯ ಜನತಾದಳದ ಬಗ್ಗೆ ವಿಷ ಕಾರ್ಕೊಂಡಿದ್ದಾರೆ. ಜೆ ಡಿ ಎಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ನಮ್ಮ ಪಕ್ಷದಿರಲಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಈಗ ಸೋಗಲಾಡಿ ಸಿದ್ಧ ಸೂತ್ರಧಾರನ ಕೊಡುಗೆ ಏನು? ವಿಕಿಪೀಡಿಯಾ ಪ್ರಕಾರ ನಿಮ್ಮ ಜನ್ಮ ವರ್ಷ 1947. ಇತ್ತೀಚಿನ ತನಕ 48 ಅಂತಿತ್ತಂತೆ, 1948 ಇತ್ತಂತೆ, ಇತ್ತೀಚೆಗೆ 47 ಅಂತ ಎಡಿಟ್ ಆಗಿದೆ. ವಾಟ್ ಎವರ್ ಇಟ್ ಈಸ್, ಹುಟ್ಟಿದ ಕೂಡಲೇ ಪಂಚೆ ಕಟ್ಟಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ್ರ ಮಿಸ್ಟರ್ ಸಿದ್ದರಾಮಯ್ಯ? ಪ್ರಶ್ನೆ ಇದೆ. ಜೆ ಡಿ ಎಸ್ ಸ್ಥಾಪನೆಯಾಗಿದ್ದೆ 1999ರಲ್ಲಿ, ಆಗ ನೀವೆಲ್ಲಿದ್ರಿ? ನಿಮಗೂ ಕಾಂಗ್ರೆಸ್ ಪಕ್ಷಕ್ಕೂ ಏನು ಸಂಬಂಧ? ನೀವು ಕಾಂಗ್ರೆಸ್ ಸೇರಿದ್ದು 2006ರಲ್ಲಿ. ಹೀಗಾಗಿ ಆ ಪಕ್ಷದ ಪೂರ್ವಾಪರದ ಬಗ್ಗೆ ಮಾತನಾಡಲು ಏನು ನೈತಿಕತೆ ಇದೆ ನಿಮಗೆ? ಒಂದೊಂದು ಪ್ರಶ್ನೇನು ಒಂದೊಂದು ಟ್ವೀಟು ಕುಮಾರಸ್ವಾಮಿ ಅವ್ರದ್ದು. ಗೆದ್ದಲು ಕಟ್ಟಿಕೊಂಡ ಹುತ್ತಕ್ಕೆ ಹಾವಿನಂತೆ ಸೇರಿಕೊಂಡ ನೀವು ಸ್ವಾರ್ಥ ಬೀಜಾಸುರನಾಗಿ ಆ ಪಕ್ಷದ ಮೂಲ ನಾಯಕರನ್ನೆಲ್ಲ ನುಂಗುತ್ತಿರುವ ನಿಮ್ಮ ಬಕಾಸುರ ಬಾಯಲ್ಲಿ ಸ್ವಾತಂತ್ರ್ಯ ಹೋರಾಟದ ಪಾರಾಯಣವೇ? ನಿಮಗೆ ಅದು ಬೇರೆ ಕೇಡು. ಅಧಿಕಾರಕ್ಕಾಗಿ ದೀನ ದಲಿತರು ಅಲ್ಪಸಂಖ್ಯಾತರ ಹೆಸರು ಬಳಸಿಕೊಂಡು ಹಾದಿ ಬೀದಿಲಿ ಹೈ ಡ್ರಾಮಾ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕರಿಸಿಕೊಂಡ ನಿಮಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತನಾಡುವ ನೈತಿಕತೆ ಇದೆಯಾ? ಖಂಡಿತ ಇಲ್ಲ. ನೀವು ಹೇಳಿದ ಕಾಂಗ್ರೆಸ್ ಈಗೆಲ್ಲಿದೆ? ನೀವು ಕದ್ದ ಮಾಲು ಹ್ಯೂಬ್ಲೆ ವಾಚು ಕಟ್ಟಿದಾಗಲೇ 1947ರ ಕಾಂಗ್ರೆಸ್ಗೆ ಸಮಾಧಿ ಕಟ್ಟಿದ್ರಿ. 5 ವರ್ಷಗಳ ನಿಮ್ಮ ಆಡಳಿತದಲ್ಲಿ ಆ ನತದೃಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಸಾವಿನ ಮೊಳೆ ಹೊಡೆದ್ರಿ? ಲೆಕ್ಕ ಕೇಳಬೇಕೇ ಮಿಸ್ಟರ್ ಸಿದ್ದರಾಮಯ್ಯ? 14 ಟ್ವೀಟ್ಗಳ ಪೈಕಿ 6ನೇ ಟ್ವೀಟು ಮಹಾತ್ಮ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷವನ್ನು ನೀವೆಲ್ಲ ಸೇರಿ ಎಂದೋ ಮುಗಿಸಿದ್ರಿ, ಅದಕ್ಕೆ ಸಮಾಧಿಯೂ ಕಟ್ಟಿ ತಿಥಿ ಊಟನೂ ಮಾಡಿದ್ದೀರಿ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹೇಳಿದ ತಲೆ ತಲೆಮಾರುಗಳ ಲೂಟಿ ಕಾಂಗ್ರೆಸ್ ಮಾತ್ರವಷ್ಟೇ ಈಗ ಉಳಿದಿರುವುದು. ತಲೆ ತಲೆಮಾರುಗಳ ಲೂಟಿ ಕಾಂಗ್ರೆಸ್ ಮಾತ್ರವಷ್ಟೇ ಈಗ ಉಳಿದಿರುವುದು. ಜೆ ಡಿ ಎಸ್ ಇನ್ನೊಂದು ಪಕ್ಷದ ಬಳಿ ಬೆಂಕಿ ಕಾಯಿಸಿಕೊಳ್ಳುವ ಪಕ್ಷ ಎನ್ನುತ್ತೀರಿ, ಆದರೆ ನಿಮ್ಮನ್ನು ನಂಬಿದ್ದಕ್ಕೆ ನಮ್ಮ ಪಕ್ಷಕ್ಕೆ ನೀವೇ ಬೆಂಕಿ ಹಾಕಿದ್ದು ಮರೆತಿರಾ? ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಆಪ್ತರನ್ನೆಲ್ಲ ಮುಂಬೈಗೆ ಸಾಗಿ ಹಾಕಿದ ಕತ್ತಲ ಕಿತಾಪತಿ ಮಾಡಿದ್ದು ಯಾರು? ತಮ್ಮ ಸರ್ಕಾರ ಬಿದ್ದದ್ದು, ತಾವು ಮುಖ್ಯಮಂತ್ರಿ ಹುದ್ದೆ ಕಳಕೊಂಡಿದ್ದೆಲ್ಲವನ್ನು ನೆನಪಿಸಿಕೊಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಇಷ್ಟಕ್ಕೂ ತಾವೇನು ಮೂಲ ಕಾಂಗ್ರೆಸ್ಸಿಗರಲ್ಲ, ವಲಸೆ ಹೋಗಿ ವಿಷ ಹುಳುವಾಗಿ ಅಲ್ಲಿಗೆ ಕರಕೊಂಡು ಹೋದವರ ಕೈ ಕಚ್ಚಿದ್ದು, ಆಮೇಲೆ ನಿಮ್ಮಿಂದ ಆ ಪಕ್ಷ ಬಿಟ್ಟು ಹೋದವರ ಪಟ್ಟಿ ಹನುಮನ ಬಾಲದಂತೆ ಬೆಳೆದದ್ದು ಗೊತ್ತಿಲ್ಲವೇ? ಆಶ್ರಯ ಕೊಟ್ಟ ಮನೆಯಲ್ಲೇ ಗಳ ಹಿರಿದವರು ಯಾರು? 11ನೇ ಟ್ವೀಟ್ ಇದು. ಹಿರಿಯರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ನೀವು ನಡೆಸುತ್ತಿರುವ ಷಡ್ಯಂತ್ರ ಇನ್ನೂ ನಿಂತಿಲ್ಲ. ಇನ್ನೊಬ್ಬರನ್ನ ಸೈಡಿಗೆ ತಳ್ಳಿ ಆಗಲೇ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದೀರಲ್ಲ ಮಿಸ್ಟರ್ ಸಿದ್ದರಾಮಯ್ಯ, ಇದು ಸ್ವಾತಂತ್ರ್ಯ ಸಂಗ್ರಾಮವೋ ಅಥವಾ ಕುರ್ಚಿಗಾಗಿ ಹೋರಾಟವೋ? 12ನೇ ಟ್ವೀಟು. ನಿಮ್ಮಂಥ ರಾಜಕೀಯ ಭಸ್ಮಾಸುರರು ಇರುವ ಕಾಂಗ್ರೆಸ್ ಪಕ್ಷದ ಹತ್ತಿರಕ್ಕೆ ಬಂದವರೆಲ್ಲ ಸುಟ್ಟು ಭಸ್ಮವಾಗಿದ್ದಾರೆ. ನಮ್ಮ ಪಕ್ಷ ಇರಲಿ, ಪಕ್ಕದ ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಗತಿ ಏನಾಯಿತು? ಯುಪಿಎ 1 ಸರ್ಕಾರಕ್ಕೆ ಬೆಂಬಲ ಕೊಟ್ಟ ತಪ್ಪಿಗೆ 65 ಕ್ಷೇತ್ರ ಗೆದ್ದಿದ್ದ ಕಮ್ಯುನಿಸ್ಟ್ರು ಈಗೆಲ್ಲಿದ್ದಾರೆ? ನಿಮ್ಮ ಸಹವಾಸ ಮಾಡಿದವರಿಗೆಲ್ಲ ಇದೇ ಗತಿ. 13ನೇ ಟ್ವೀಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, 14ನೇದ್ದು. ಅಧಿಕಾರದ ದುರಾಸೆಗೆ ಅನ್ಯ ಪಕ್ಷಗಳನ್ನು ನಂಬಿಸಿ ಕತ್ತು ಕುಯ್ಯುವ ಕಾಂಗ್ರೆಸ್ ಪಕ್ಷ ಎಸಗಿದ ಪಾಪಕ್ಕೆ ಈಗ ಫಲ ಉಣ್ತಾ ಇದೆ. ಹಿಂದಿನ ಟ್ವೀಟ್ನಲ್ಲಿ ತಾವು ಅಧಿಕಾರ ಕಳ್ಕೊಂಡಿದ್ದು ನೆನಪಾಯಿತು, ಈಗ ಬಹುಶಃ ದೇವೇಗೌಡರು ಅಧಿಕಾರ ಕಳ್ಕೊಂಡಿದ್ದು ನೆನಪು ಮಾಡ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ. ನಾನು ಅರ್ಥ ಮಾಡ್ಕೊತಾ ಇರೋದು
ಅಧಿಕಾರದ ದುರಾಸೆಗೆ ಅನ್ಯ ಪಕ್ಷಗಳನ್ನು ನಂಬಿಸಿ ಕತ್ತುಕುಯ್ಯುವ ಕಾಂಗ್ರೆಸ್ ಪಕ್ಷ ಎಸಗಿದ ಪಾಪಕ್ಕೆ ಈಗ ಫಲ ಉಂಟಾಗಿದೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಸೋಗಲಾಡಿ ಸಿದ್ದರಾಮಾಯಣ ಶುರುವಾಗಿದೆ. ಈ ಸೋಗಲಾಡಿ ಸಿದ್ದಯ್ಯನ ಅಸಲಿಯತ್ತು ಏನು ಅನ್ನೋದು ಜನರಿಗೆ ಚೆನ್ನಾಗಿ ಗೊತ್ತಿದೆ. ಲಂಡನ್ ನಲ್ಲಿ ಕುಳಿತೆ ಕುಮಾರಸ್ವಾಮಿ ಅವರು ಮಾಡಿರುವ 14 ಟ್ವೀಟ್ ಗಳ ಸರಣಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.